ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಗಂಗಾರ್ತಿ ಮಾಡುವಂತಹ ಜಾಗ. ಗಂಗಾರ್ತಿ ಮಾಡುವಂತಹ ಜಾಗದ ಹತ್ರ ಹೋಗೋಣ. ನೀರೇ ಇಲ್ಲ ಈ ಕಡೆ, ನೀರೇ ಇಲ್ಲ, ಇರೋ ನೀರೇ ಇರೋ ನೀರೆಲ್ಲ ಏನಾಗಿದೆ, ಆವಿ ಆಗೋಗ್ತಾ ಇದೆ, ಆವಿ ಆಗೋಗ್ತಾ ಇದೆ, ಬಿಸಿ ಆಗ್ತಾ ಇದೆ ನೋಡಿ. ವೆಲ್ಕಮ್ ಟು ನಿಜ ಜೀವನ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ ನಮಸ್ಕಾರ, ನಿಜ ಜೀವನಕ್ಕೆ ಸ್ವಾಗತ. ಬಹುನಿರೀಕ್ಷೆಯ ಚಾರ್ಧಾಮ್ ಯಾತ್ರೆಗೆ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಹೊರಟಿದೀವಿ, ಲಗೇಜ್ ನೆಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ. ಈಗ ನಾವು ಮುದ್ಲಿಂಗನಹಳ್ಳಿ ಅನ್ನೋ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಅಲ್ಲಿಗೆ ನನ್ನ ಸ್ನೇಹಿತರೊಬ್ರು ಬರ್ತಾ ಇದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ, ಅವ್ರನ್ನ ಕಾರಲ್ಲೇ ಪರಿಚಯ ಮಾಡ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ ನಮ್ಮ ಜೊತೆಗೆ ಸಿದ್ದರಾಜು ಅವ್ರು ಬರ್ತಾ ಇದ್ದಾರೆ, ಅವ್ರು ನಮಗೋಸ್ಕರ ರಿಸ್ಕ್ ತಗೊಂಡು ಮೊದ್ಲಿಂಗನಹಳ್ಳಿ ತನಕ ಬಿಡ್ತಾ ಇದ್ದಾರೆ. ಇವತ್ತು ಕೇದಾರನಾಥ ಟ್ರಿಪ್ಪು ಯಶಸ್ವಿ ಆಗಲಿ ಅಂತೇಳಿ ರಾಘವೇಂದ್ರ ಅಂತ ಕೂಡ ನಾವು ಬೇಡ್ಕೊತಾ ಇದ್ದೀವಿ. ಗುರು ರಾಘವೇಂದ್ರ ಅವರು ಭಕ್ತರು, ತುಂಬ ಭಕ್ತರು ನೋಡಿ. ನಮ್ಮ ಸೈನ್ಯ ಹಿಂದೆ ಇದೆ, ಕಪಿ ಸೈನ್ಯ ಹಾಕೊಂಡು. ನಾನು ಒಂದು ದೊಡ್ಕೋತೀನಿ. ಸ್ನೇಹಿತರೆ ಕೇದಾರನಾಥ್ಗೆ ಹೋಗೋ ನಮ್ಮ ಮೊದಲ ಪ್ಲಾನಿಂಗ್ ಎಲ್ಲಿ ಅಂತ ಅಂದರೆ, ಊರಿಂದ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮುದ್ದಿನಹಳ್ಳಿ ಅಂತ ಒಂದು ರೈಲ್ವೆ ಸ್ಟೇಷನ್ ಐತೆ. ಇಲ್ಲಿಂದ ನಾವು ಯಶವಂತಪುರ ಹೋಗಬೇಕು. ಯಶವಂತಪುರದಿಂದ ನಂತರ ನಾವು 1:45 ಟ್ರೈನ್ ಇದೆ, ಆ ಟ್ರೈನಿಗೆ ಹತ್ತಬೇಕು. ಆ ಟ್ರೈನಿಗೆ ಹತ್ತಬೇಕಾದ್ರೆ ನಾನು ಅಲ್ಲಿಂದ ನಿಮಗೆ ಮತ್ತೆ ತೋರಿಸ್ತೀನಿ. ರೈಲು ಹತ್ತಿದ್ದ ನನಗೆ ಕಾಡ್ತಿದ್ದ ಪ್ರಶ್ನೆ ಏನು ಅಂದರೆ, ಮನೆಯವರು ಯಾವಾಗೂ ಹೇಳ್ತಾ ಇದ್ರು ಉತ್ತರಾಖಂಡಲ್ಲಿ ಮಳೆ ಜಾಸ್ತಿಯಂತೆ, ಗುಡ್ಡ ಮೋರಿ ರಸ್ತೆಗಳು ಎಲ್ಲ ಕುಸಿತಾ ಇದುವಂತೆ. ಅದಕ್ಕೋಸ್ಕರ ಮನೆಯವರು ಭಯಪಟ್ಟು ತುಂಬ ಸಾರಿ ನಮಗೆ ಸಲಹೆ ನೀಡಿದ್ದು ಉಂಟು. ಅದನ್ನೆಲ್ಲ ಮೀರಿ ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೀವಿ. ಚಾರ್ಧಾಮ್ ಯಾತ್ರೆಗೆ ನಮ್ಮ ಅಧಿಕೃತ ಪ್ರಯಾಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಶವಂತಪುರ ಟು ಹಜರತ್ ನಿಜಾಮುದ್ದೀನ್ ರೈಲ್ಗೆ ಹತ್ತುತ್ತಾ ಇದ್ದೀವಿ. ಇಲ್ಲಿಂದ ಹಾಡು ಹರಟೆ ಕಾಮಿಡಿ, ಪ್ರಯಾಣದ ಕಷ್ಟ ಸುಖಗಳು, ಜೊತೆಗೆ ಪ್ರಯಾಣಕ್ಕೆ ಏನೇನು ಸಮಸ್ಯೆ ಅನುಭವಿಸಿದ್ವಿ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ತಿಳಿತಾ ಮುಂದೆ ಹೋಗೋಣ, ಎಂಜಾಯ್ ಮಾಡೋಣ. ಒಂದೊಂದು ಒಂದೊಂದು ಆಕಾರ ಒಂದೊಂದು ವಿಕಾರ ನೋಡಿ. ಒಂದು ಈಗ ಒಂದ್ ಡೈಲಾಗ್ ಹೊಡಿತಾರೆ ನಮ್ಮ ನರಸಿಂಹರಾಜು ಅವರು, ಬಂದ್ರು ದುಡಿರು ನಿಮ್ ಅಮ್ಮನ್ ಚಪ್ಪಲಿ ಸೈಜ್ ಎಷ್ಟು ಗೊತ್ತೇನ ನಿಮ್ಗೆ. ಇಲ್ಲಿಂದ ಮುಂದಕ್ಕೆ ನಮಗೆ ಬಹುಮುಖ್ಯವಾಗಿ ಕಾಡೋ ಸಮಸ್ಯೆ ಏನು ಅಂದರೆ ಊಟದ ಸಮಸ್ಯೆ. ಕಾರಣ ಏನು ಅಂದರೆ, ಇಲ್ಲಿಂದ ಚಾರ್ಧಾಮ್ ಯಾತ್ರೆ ಕಂಪ್ಲೀಟ್ ಆಗೋವರೆಗೂ ನಮಗೆ ಸಿಗೋದು ರೋಟಿ ದಾಲು ರಾಜ್ಮಾ ಕಿಚಡಿ ಈ ರೀತಿ. ಅದರಲ್ಲಿ ಉಪ್ಪು ಇರಲ್ಲ, ಖಾರ ಇರಲ್ಲ. ನಾವು ಕೇಳಿದರೆ ಮಾತ್ರ ಉಪ್ಪು ಖಾರ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಡ್ತಾರೆ. ತೆಂಗಿನಕಾಯಿ ಟೊಮೊಟೊ ಹಣ್ಣು ಈ ರೀತಿ ಮತ್ತು ಮಸಾಲೆ ಪದಾರ್ಥಗಳನ್ನು ಯಾವುದನ್ನು ಬಳಸಿರಲ್ಲ. ಈ ಎಲ್ಲ ಅಭ್ಯಾಸ ಆಗಿರೋ ನಮಗೆ ಆ ಊಟ ಹಿಡಿಸಲ್ಲ ಅಂತೇಳಿ ಒಂದು ದಿವಸ ಮುಂಚೆ ಹಿಟ್ಟು ತಗೊಂಬಂದು ಎಣ್ಣೆ ತಗೊಂಬಂದು ಚಪಾತಿ ಕೂಡ ಮಾಡಿದ್ದೀವಿ. ಆ ಚಪಾತಿಯನ್ನು ಸುಮಾರಾಗಿ ಲೈಟಾಗಿ ಒಣಗಿಸಿ ಅದನ್ನು ತಗೊಂಡೋಗ್ತಾ ಇದ್ದೀವಿ. ಆ ತಗೊಂಡೋಗೋದ್ರಿಂದ ನಮಗೆ ಆಗಾಗ ಅಥವಾ ಬೇಜಾರಾದಾಗ ಚಟ್ನಿ ಪುಡಿ ಜಾಮು ಮತ್ತು ಚಪಾತಿಯನ್ನು ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂದು ಹಸಿವನ್ನು ನೀಗಿಸ್ಕೋಬೋದು ಅನ್ನೋ ಉದ್ದೇಶ ನಮ್ಮದಾಗಿರುತ್ತೆ. ಸುರಂಗದೊಳಗೆ ರೈಲ್ ಬಂದಾಗಂತೂ ಕೂಗಾಟ ಕಿರ್ಚಾಟ ತುಂಬ ಜಾಸ್ತಿ ಆಗಿರ್ತವೆ. ಸ್ನೇಹಿತರೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣದ ಮೂಲಕ ಈಗ ನಾಗ್ಪುರದ ಕಡೆಗೆ ಹೊರಟಿದ್ದೀವಿ. ಎಷ್ಟು ಬಿಸಿ ಇದೆ ಅಂತ ಅಂದರೆ, ಇಲ್ಲಿ ನಾವು ಕ್ಯಾನಲ್ ಇಟ್ಕೊಂಡಿರೋ ನೀರು ಕೂಡ ತುಂಬ ಬಿಸಿ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಟಾಯ್ಲೆಟಲ್ಲಿ ಮತ್ತು ನಾವು ಕೈ ಕಾಲು ತೊಳೆಯುವಂಥ ಜಾಗದಲ್ಲಿ ಕೂಡ ಬರೋ ನೀರು ಸ್ನಾನ ಮಾಡೋದಕ್ಕಿಂತ ಬಿಸಿ ಇದೆ. ಆದರೆ ಸ್ನಾನ ಮಾಡೋಕ್ಕೆ ಅವಕಾಶ ಇಲ್ಲ, ಅಷ್ಟು ಜಾಗ ಚೆನ್ನಾಗಿಲ್ಲ. ನಮ್ಮ ಹುಡುಗರೆಲ್ಲ ನೀರಿಲ್ಲದೆ ನಿತ್ರಾಣ ಆಗೋಗ್ಬಿಟ್ಟಿದ್ದಾರೆ. ಜೊತೆಗೆ ಬರ್ಗೆಟ್ ಹೋಗ್ಬಿಟ್ಟು ಅವರೇ ಅನ್ನ ಸಿಕ್ಕಲಿಲ್ಲ ಅಂತ ಹೇಳಿ ನೀರೇ ಇಲ್ಲ ಈ ಕಡೆ
ನೀರೇ ಇಲ್ಲ, ಬಿಸಿ ಆಗ್ತಾ ಇದೆ ನೋಡಿ. ನಮ್ ನರಸಿಂಹರಾಜ ಹೇಳ್ತಾ ಇದಾರೆ, ನಮ್ ಶಿವಕುಮಾರ್ ಅವರು ಹಣೆ ಹಣೆ ಚಚ್ಕೊಂತ ಇದಾರೆ. ಸ್ನೇಹಿತರೆ, ಇದು ಆಗ್ರಾ ರೈಲ್ವೆ ಸ್ಟೇಷನ್. ಆಗ್ರಾ ರೈಲ್ವೆ ಸ್ಟೇಷನ್ ಬಂದ್ವಿ, ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಷ್ಟೇ. ಇಲ್ಲಿಂದ ಕಡಿಮೆ ಅಂದ್ರೂ ಒಂದು 180 ಕಿಲೋಮೀಟರ್ ಇರ್ಬೋದಷ್ಟೇ. ಸ್ನೇಹಿತರೆ, ನೋಡಿದ್ರಲ್ಲ ಚಲಿಸ್ತಾ ಇರೋ ರೈಲಿನಿಂದ ಯಾರು ದಯವಿಟ್ಟು ಈ ರೀತಿ ಇಳಿಯಕ್ ಹೋಗ್ಬೇಡಿ. ನಿಮ್ಮ ಜೀವನ ನಿಮ್ ಕೈಯಲ್ಲಿ ಇರುತ್ತೆ. ಹುಟ್ಟು ಉಚಿತ, ಸಾವು ಖಚಿತ, ಸಾವದಾಗ ಅದೇ ಬರ್ಬೇಕು. ಎಷ್ಟೋ ಜನ ಕೂಲಿ ಪಾಡು ಹೊಟ್ಟೆ ಪಾಡ್ಗೋಸ್ಕರ ಬರೋ ಅಂತಹ ಜನ ರೈಲ್ ನಿಲ್ಲಿಲ್ಲ ಅಂತ ಹೇಳಿ ಈ ರೀತಿ ಇಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಯಾರು ಇಳಿಬೇಡಿ ಅನ್ನೋದು ನಮ್ಮ ಮನವಿ. ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ನಾವು ಬಿಟ್ಟಿದ್ದು ನಿನ್ನೆ 1:50 ಎಕ್ಸಾಕ್ಟ್ ಆಗಿ 1:50 ನಿನ್ನೆ ಬಿಟ್ಟಿದ್ದು. ಇವತ್ತು 7:00 ನಮಗೆ ಡೆಸ್ಟಿನೇಷನ್ ಡೆಲ್ಲಿ ಕೊಟ್ಟಿದ್ದು ನಿಜಾಮುದ್ದೀನ್ 8:00, ಆದರೆ 7:50 ರೀಚ್ ಆಗುತ್ತೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಆದರೆ ಈ ಉತ್ತರ ಭಾರತದವರೆಲ್ಲ ಏನು ಮಾಡ್ತಾರೆ ಅಂದರೆ ಬರ್ತಾರೆ, ಹತ್ಕೊಂತಾರೆ, ಟೈಲ್ಸ್ ಹಾಕೋರು ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗೋರೆಲ್ಲ ಬಂದು ನಮ್ಮ ಸೀಟ್ಗಳ ಮೇಲೆ ಬಂದು ಮಲ್ಕೋತಾರೆ. ಏನು ಟಾಯ್ಲೆಟ್ಗಳು ಇಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಯಾಕೆಂದರೆ ಜಾಸ್ತಿ ಜನ ತುಂಬ ಜನ ಈ ಟ್ರೈನಾಗೆ ಡೆಲ್ಲಿಗೆ ಆಗ್ರಾಗೆ ಎಲ್ಲ ಟ್ರಾವೆಲ್ ಮಾಡೋದ್ರಿಂದ. ಎಕ್ಸ್ಕ್ಯೂಸ್ ಮೀ, ಹಾಂ, ಅದರಿಂದ ಅಷ್ಟು ಚೆನ್ನಾಗಿರಲ್ಲ. ಆದರೂ ಎಲ್ಲೋ ಒಂದು ಕಡೆ ಕಂಫರ್ಟ್ ಝೋನಾಗೆ ಆರಾಮಾಗಿ ನೆಮ್ಮದಿಗೆ ಟ್ರಾವೆಲ್ ಮಾಡ್ಬೋದು. ಅವರು ಇವರು ಬಂದು ತೊಂದರೆ ಕೊಡೋದು ಬಿಟ್ಟರೆ ಜನ ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲೆಲ್ಲ ಗಲೀಜಿದ್ದೇ ಇರ್ತದೆ. ಇನ್ನೇನೊಂದು 10-15 ನಿಮಿಷಕ್ಕೆ ನಾವು ಆ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನನ್ನು ತಲುಪ್ತೀವಿ. ನಿನ್ನೆ ಹತ್ತಿದ್ದು ಯಶವಂತಪುರ ಜಂಕ್ಷನ್ನಲ್ಲಿ ಹತ್ತಿದಾಗ ಎಲ್ಲೋ ಒಂದು ಕಡೆ ಮನೆಯನ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಉತ್ತರಾಖಂಡ್ ಕೇದಾರನಾಥಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಇತ್ತು. ಇಲ್ಲಿಗೆ ಬರ್ತಾ ಬರ್ತಾ ಅಲ್ಲಿಗೆ ಎಷ್ಟು ಬೇಗ ಹೋಗ್ತೀವಿ ಅನ್ನೋ ಒಂದು ಫೀಲ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಮೊದಲು ನಾವು ಇಲ್ಲಿಂದ ಹರಿದ್ವಾರ ಹೋಗಿ ಅಲ್ಲಿಂದ ಋಷಿಕೇಶ ಹೋಗಿ ಆಮೇಲೆ ಅಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಮೊದಲು ಡೆಲ್ಲಿಯಿಂದ ಡೆಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನ್ನು ಮೆಟ್ರೋ ರೈಲ್ವೆ ಸ್ಟೇಷನ್ ಹೋಗಿ ಅಲ್ಲಿ ನೋಡ್ತೀವಿ. ರೈಲ್ ಸಿಕ್ಕಿದ್ರೆ ರೈಲಿಗೆ ಹೋಗ್ತೀವಿ, ಇಲ್ಲ ಅಂತಂದರೆ ಇಲ್ಲಾಂದರೆ ರೆಡ್ ಬಸ್ ಬುಕ್ ಮಾಡಿ ರೆಡ್ ಬಸ್ಸಲ್ಲಿ ಹೋಗ್ತೀವಿ. ಎಕ್ಸ್ಕ್ಯೂಸ್ ಮೀ, ಅದರಿಂದ ನೋಡೋಣ. ರೆಡ್ ಬಸ್ಸಲ್ಲಿ ಹೋದರೆ ರೆಡ್ ಬಸ್ಸಲ್ಲಿ ಹೋಗ್ತೀವಿ, ಇಲ್ಲ ಅಂದರೆ ಟ್ರೈನ್ ಸಿಕ್ಕಿದ್ರೆ ಹೋಗ್ತೀವಿ. ಎಷ್ಟು ಬೇಗ ನಾವು ಹರಿದ್ವಾರ ರೀಚ್ ಆಗ್ತೀವಿ ಅಷ್ಟು ಬೇಗ ನಮಗೆ ಅನುಕೂಲ ಜಾಸ್ತಿ ಇರುತ್ತೆ, ಇಲ್ಲ ಅಂದರೆ ಸಮಸ್ಯೆನೇ. ಹರಿದ್ವಾರದಲ್ಲಿ ಗಂಗಾರತಿ ನೋಡಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ, ಸಂಜೆ ಬೇಗ ರೀಚ್ ಆದರೆ ಹೋಗಿ ಗಂಗಾರತಿ ನೋಡಿ ಆಮೇಲೆ ಖುಷಿಯಾಗಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸ್ಬೋದು. ತುಂಬ ಖುಷಿಯಾಗಿ ಹುಡುಗರೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೋಡಿ ನೋಡಿ, ನಮ್ ಕನ್ನಡ ಡೆಲ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಎಲ್ಲಿಯವರು? ಬೆಂಗಳೂರಾ? ನಿಮ್ದು? ನಿಮ್ದು ತುಮಕೂರ? ಹೊಸಕೋಟೆ? ನಮ್ದು ಬೆಂಗಳೂರು. ಬೆಂಗಳೂರು, ಬೆಂಗಳೂರು. ನೋಡಿ, ಕನ್ನಡದವರೆಲ್ಲ ತುಂಬ ಜನ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಎಂಜಾಯ್ ಮಾಡ್ಬೋದು. ನಮ್ಮ ಹುಡುಗರು ನೋಡಿ ಬಂದೆ ಈಗ ಇಲ್ಲಿಗೆ. ಸ್ನೇಹಿತರೆ, ಉತ್ತರ ಭಾರತದಲ್ಲಿ ಸಗಣಿಯನ್ನ ಬೆರಣಿಯನ್ನಾಗಿ ತಟ್ಟಿ ಅದರಿಂದ ಲಾಭ ಪಡೆಯುವಂತಹ ಜನಾಂಗ ತುಂಬ ಇದೆ. ಇಂತಹ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ನೀವಂತಹ ಬೆರಣಿಗಳನ್ನ ನೋಡ್ಬೋದು.
ಮಯೂರ ಅಂತ ಇದೆ ರೈಲ್ವೆ ಸ್ಟೇಷನ್. ಟ್ರೈನ್ ಜರ್ನಿ ಹೆಂಗಿತ್ತ ಸರ್? ಸ್ವಲ್ಪ ಅಂತ ಹೇಳ್ಕೊಳಂಗೇನಿಲ್ಲ, ಚೆನ್ನಾಗಿತ್ತು. ಬಟ್ ಏನಪ್ಪ ಅಂದ್ರೆ ಸೆಕೆ ಜಾಸ್ತಿ ಈ ಕಡೆ, ಆದ್ರೂ ಕೂಡ ಪರವಾಗಿಲ್ಲ. ಊಟ ಕರ್ನಾಟಕಕ್ಕೋಸ್ಕರ ಏನ್ಕು ಬೇಡ ಈ ಕಡೆ ಊಟ. ಏನ್ ಊಟ ಹೆಂಗೈತೆ ಅಂದ್ರೆ ಬರೀ ಸಪ್ಪೆ ಸಪ್ಪೆ, ಅಲ್ಲಿಗೆ ಖಾರ ತಿನ್ನ ವಯಸ್ಸು ನಮ್ದು ಬರೀ ಸಪ್ಪೆ, ಉಪ್ಪು ಖಾರ ತಿನ್ನ ವಯಸ್ಸು. ಅಬ್ಬಾ ಏನು ಇರ್ತಿತ್ತ ಹಂಗೆ ಊಟ ತಿನ್ನೋದು, ಊಟನೇ ತಿನ್ನಕ್ ಆಗ್ತಾ ಇಲ್ಲ. ಈಗ ಆಪ್ಷನ್ ಇಲ್ಲ, ಆದ್ರೂ ತಿನ್ಲೇಬೇಕು. ಈಗ ಗಗನ್ ಅವ್ರು ಮಾತಾಡ್ತಾರೆ, ನಾವು ಅಷ್ಟು ದೂರ ಹೋಗ್ತೀವಿ ಅಂದಾಗ ಏ ಟ್ರೈನ್ ಅಲ್ವಾ ಜರ್ನಿ, ಏ ಸಾಕಾಗಿರ್ತದೆ ಸೂಪರ್ ಆಗಿರ್ತದೆ ಅಂತ ಬಂದ್ವಿ. ಹತ್ತಿದ್ ನಮ್ಗೇನು ಇದಾಗಿಲ್ಲ, ಅರ್ಧ ಬರೋವರೆಗೂ ಖುಷಿಯಾಗೇ ಇದ್ವಿ. ಆಮೇಲೆ ಬರ್ತಾ ಬರ್ತಾ ಬಿಸಿಲು ಜಾಸ್ತಿ ಆಯ್ತು, ಒಳಗೆ ಕುತ್ಕೊಳಕ್ ಆಗ್ತಿಲ್ಲ, ಈಚೆಗೆ ಇಳಿಯಕ್ ಆಗ್ತಿಲ್ಲ. ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು ಅಂತ ಟ್ರೈನಾಗೆ ಕುತ್ಕೊಂಡು ಕಾಲ ಕಳ್ಕೊಂಡು ಕಾಮಿಡಿಗಳು ಮಾಡ್ಕೊಂಡು ನಾವು ಹೆಂಗೋ ಕಾಲ ಕಳ್ಕೊಂಡು ಬಂದೇ ಬಿಟ್ವಿ. ಇನ್ನು 100 ಕಿಲೋಮೀಟರ್ ಹೋದ್ರೆ ಡೆಲ್ಲಿ ಇಳಿತೀವಿ. ನೋಡೋಣ ಅಲ್ಲಿನ ಯಾವ ಥರ ಇದೆಯೋ ನೋಡೋಣ. ಈಗೋ ಇದ್ರೆ ಬಂದು ಈ ಕಡೆ ಬಂದು ನೋಡ್ಕೊಂಡೋಗಿ, ಈಗೋ ಇದ್ರೆ ಬಂದು ನೋಡ್ಕೊಂಡೋಗಿ. ಸ್ನೇಹಿತರೆ, ನಿಮಗೆ ಒಂದು ಸ್ವಲ್ಪ ದುರಹಂಕಾರ ಬೇಜಾರು ಮಾಡ್ಕೋಬೇಡಿ, ಅಂದರೆ ಅಹಂಕಾರ ಅನ್ನೋದಿದ್ರೆ ನಮ್ಮ ಭಾರತದಲ್ಲಿ ಉತ್ತರ ಭಾರತಕ್ಕೆ ನೀವು ಬಂದರೆ ಅಲ್ಲಿ ಗೊತ್ತಾಗ್ತದೆ. ಇನ್ನೊಂದು ಗಗನ್ ಹೇಳ್ತಾ ಇದ್ರು, ಒಬ್ರು ಇಬ್ರು ಬಂದರೆ ಟ್ರೈನ್ ಜರ್ನಿಲಿ ಒಬ್ರು ಇಬ್ರು ಬಂದರೆ ತುಂಬ ಬೋರ್ ಆಗ್ತದೆ. ಒಂದು ಗ್ರೂಪಲ್ಲಿ ಬಂದರೆ ಐದು ಜನ ಆರು ಜನ ಆದರೂ ಬಂದರೆ ನಿಮ್ಗೆ ಬೇಜಾರು ಅನ್ನೋದು ಆಗಲ್ಲ. ಬೇಜಾರು ಆಗಬಾರ್ದು ಅಂದರೆ ಐದಾರು ಜನದ ಮೇಲೆ ಬರಬೇಕು. ಐದಾರು ಜನ ಅಂತ ನೀವು ಐದಾರು ಜನ ಯಾರನ್ನೋ ಕರ್ಕೊಂಡ್ಬಂದ್ರೆ ಬೇಜಾರು ಹೋಗಲ್ಲ ನಿಮಗೆ. ಎಲ್ಲರೂ ಮಾತಾಡ್ತಾರೆ ಇರಬೇಕು, ಆ ಮಾತನ್ನ ಒಂಥರ ಮಿಂಗಲ್ ಆಗಿ ಎಲ್ಲ ಥರ ಶೇರ್ ಮಾಡಬೇಕು. ಅದನ್ನ ಮುಂಚಿಕ್ಕ ನಾನು ನಮ್ಮ ಬಗ್ಗೆ ಏನು ಹೇಳೋದು ಅನ್ನೋ ಥರ ಇತ್ತು ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇವ್ರನ್ನ ಹೆಂಗೆ ಕರ್ಕೊಂಬಂದೆ ಅನ್ನೋ ಥರ ಫೀಲ್ ಆಗುತ್ತೆ. ನಿಮಗೆ ಖುಷಿ ಆಗಬೇಕು, ಅಂಥವ್ರು ಕರ್ಕೊಂಬನ್ನಿ, ನಿಮ್ಗೆ ಅಜ್ಜಸ್ಟ್ ಆಗರನ್ನ ಕರ್ಕೊಂಡು. ಈಗ ನಮ್ಮ ಮಧು ಅವ್ರು ಮಾತಾಡ್ತಾರೆ, ಏನೇನು ಇಷ್ಟ ಆಯಿತು ಈ ಟ್ರೈನಲ್ಲಿ, ಏನೇನು ಕಷ್ಟ ಆಯಿತು ಅಂತ. ನಿಮಗೆ ಕಡಿಮೆ ದುಡ್ಡಲ್ಲಿ ಡೆಲ್ಲಿಗೆ ಬರಬೇಕು ಅಂದರೆ ಸ್ಲೀಪರ್ ಕ್ಲಾಸು ವಿತೌಟ್ ಎ ಸಿ ಕೊಡ್ಬೋದು, ಆದರೆ ಬ್ಯಾಡ್ ಎಕ್ಸ್ಪೀರಿಯನ್ಸು. ನಾವು ಕೇದಾರ್ನಾಥ್ಗೆ ಹೊರಟಿದ್ವಿ, ಕೇದಾರ್ನಾಥ್ಗೆ ಹೋಗ್ಬೇಕು ಅಂದರೆ ನೀವು ಡೆಲ್ಲಿಗೆ ಬಂದೇ ಹೋಗ್ಬೇಕು. ಆದ್ರಿಂದ ಡೆಲ್ಲಿಗೆ ಬರಬೇಕಾದ್ರೆ ನಾವು ಕರ್ನಾಟಕ ಸಂಪರ್ಕ ಕ್ರಾಂತಿ ಅನ್ನೋ ಟ್ರೈನ್ ಬುಕ್ ಮಾಡಿದ್ವಿ. 920 ರೂಪಾಯಿ ಒಬ್ಬರಿಗೆ ಟಿಕೆಟ್ ಆಗಿತ್ತು. 920 ರೂಪಾಯಿ ಕೊಟ್ಟರೆ ಇದರಲ್ಲಿ ಏನಂದರೆ ವಿತೌಟ್ ಎ ಸಿ ಸೀಟು ಚೆನ್ನಾಗಿದೆ, ಆದರೆ ಊಟ ಚೆನ್ನಾಗಿಲ್ಲ, ಮತ್ತು ವಾಶ್ರೂಮ್ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ. ವೇಟಿಂಗ್ ಲಿಸ್ಟ್ ಟಿಕೆಟ್ ಇರೋರು ಜನರಲ್ ಹೋಗಿ ಅವರು ಬಂದು ಕುತ್ಕೊಂತ ಇರ್ತಾರೆ, ಯಾರು ಕೇಳಲ್ಲ. ಗ್ರೂಪ್ ಬಂದರೆ ಓಕೆ, ಸಿಂಗಲ್ ಆಗಿ ಬಂದರೆ ಕಪಲ್ಸ್ ಬಂದರೆ ಸ್ವಲ್ಪ ಕಷ್ಟ. ನಾನೇನು ಹೇಳ್ತೀನಿ ಅಂದರೆ ನೀವು ಗ್ರೂಪಲ್ಲಿ ಬರ್ತೀರಲ್ಲ ಸಿಂಗಲಲ್ಲಿ ಬರ್ತೀರ ಅಂದರೆ ಊಟ ನೀವು ಎಲ್ಲಿಂದ ಬರ್ತೀರ ಅಲ್ಲಿಂದನೇ, ಇಲ್ಲ ತಿಂಡಿ ಆಗಲಿ ಏನಾದ್ರು ಸ್ವಲ್ಪ ತಗೊಂಬನ್ನಿ, ಟೈಮ್ ಪಾಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಇಲ್ಲಿ ಕೊಡ್ತಕ್ಕಂಥದ್ದು ಊಟನೂ ಚೆನ್ನಾಗಿರಲ್ಲ. ಇಲ್ಲಿ ಬಂದು ವೇಟಿಂಗ್ ಲಿಸ್ಟ್ ಟಿಕೆಟ್ ಅವರು ಜನರಲ್ಲಿ ಎಲ್ಲ ಕೂತ್ಕೊಂತ ಇರ್ತಾರೆ. ನಮ್ ಶಿವಕುಮಾರ್ ಅವರು ಮೊದಲನೇ ಸಾರಿ ಟ್ರೈನ್ನಲ್ಲಿ ಮಾಡ್ತಾ ಇದ್ದಾರೆ, ತುಂಬಾ ಖುಷಿಯಾಗಿ ಒಂದೊಂದ್ಸಾರಿ ಇರ್ತಿದ್ರು, ಒಂದೊಂದ್ಸಾರಿ ರೋಡಿ ಆಗಿರ್ತಿದ್ರು. ನೋಡೋಣ ಯಾವ ರೀತಿ ಅವರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು ಟ್ರೈನಲ್ಲಿ ಬಂದು ಅಂತ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ, ಒಂದ್ ರೇಂಜ್ ಓಕೆ. ಫೀಡ್ಬ್ಯಾಕ್ ಬಾತ್ರೂಮ್ ಫುಡ್ ಎರಡೇ ಪ್ರಾಬ್ಲಮ್. ಬಾತ್ರೂಮ್ ಊಟ ಎರಡೇ. ಮತ್ತೆ ಎಂಜಾಯ್ ಮಾಡ್ದಾ ಹುಡುಗರ ಜೊತೆ? ಇನ್ ಕೇಸ್ ನೀನು ಅಥವಾ ಒಂದಿಬ್ರು ಬಂದಿದ್ರೆ ಎಂಜಾಯ್ ಮಾಡ್ಬೋದಾ? ಇಲ್ಲ. ಸ್ನೇಹಿತರೆ, ಬೆಂಗಳೂರಿಂದ ನಿಜಾಮುದ್ದೀನ್ ಅಂದ್ರೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಅಲ್ಲಿ ನಾವು ಬರ್ತಾ ಇದೀವಿ. ಬಂದಿರೋರು ನಿಜಾಮುದ್ದೀನ್ ಅಲ್ಲಿ ಇಳಿಬೇಕು. ನಿಜಾಮುದ್ದೀನ್ ಅಲ್ಲಿ ಇಳಿಲಿಕ್ಕೆ ಇನ್ನೇನು ಇನ್ನೊಂದು 15 ನಿಮಿಷ ನಾವು ಇಳಿತೀವಿ. ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಗ್ತೀವಿ. ಹಜರತ್ ನಿಜಾಮುದ್ದೀನ್. ಆಮೇಲೆ ಇದು ನಿಜಾಮುದ್ದೀನ್ ಡೆಲ್ಲಿ ನಿಜಾಮುದ್ದೀನ್ ಅಲ್ಲಿ ಈಗ ಇದ್ದೀವಿ. ಅಲ್ಲಿ ಇಲ್ಲ, ನಾವು ಹರಿದ್ವಾರ ಹೋಗ್ಬೇಕು. ಮೊದಲು ಟ್ರೈನ್ ಸಿಗುತ್ತಾ ನೋಡೋಣ, ಆಮೇಲೆ ಮುಂದೆ ಟ್ರೈನ್ ಸಿಗಲಿಲ್ಲ ಅಂದರೆ ವೆಬ್ ಬಸ್ಸು ಬುಕ್ ಮಾಡಿಕೊಂಡು ಕೇದಾರ್ನಾಥ್ ತರಕ್ಕೆ ನಾವು ಪ್ರಯಾಣ ಬೆಳೆಸೋಣ. ಸ್ನೇಹಿತರೆ, ದೆಹಲಿಯಲ್ಲಿ ನಾವು ರೈಲ್ ಇಳಿದಿದ ತಕ್ಷಣ ಹರಿದ್ವಾರದ ರೈಲು ನಿಂತಿದೆ ಅಂತ ಹೇಳಿ ಮೊಬೈಲ್ ಆಪಲ್ಲಿ ನೋಡಿದ ತಕ್ಷಣ ನಮಗೆ ಭಯ ಆಯಿತು. ಅಲ್ಲಿಗೆ ಓಡ್ತಾ ಇದ್ದೀವಿ, ಆದರೆ ಟಿಕೆಟ್ ತಗೊಳ್ಳಿಕ್ಕೆ ಟೈಮ್ ಇಲ್ಲ, ರೈಲು ನಿಂತಿದೆ. ಆದರೂ ಕೂಡ ಅಲ್ಲೊಬ್ರು ಟಿ ಸಿ ನಿಂತಿದ್ದಾರೆ, ಅಲ್ಲೋಗಿ ಕೇಳೋಣ ಅಂತ ಹೋದರೆ ಆ ಟಿ ಸಿ ಅವರು ಹೇಳಿದರು,
ಏನು ಯೋಚನೆ ಮಾಡಬೇಡಿ, ಒಳಗಡೆ ಇನ್ನೊಬ್ರು ಟಿ ಸಿ ಇರ್ತಾರೆ, ಅವ್ರಿಗೆ ರಿಯಾಲಿಟಿ ಹೇಳಿ ಅವರು ಅಮೌಂಟ್ ಈಸ್ಕೊಂಡು ನಿಮಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅದೇ ರೈಲು ಹತ್ತಿ ಹೊರಟ್ವಿ ಹರಿದ್ವಾರದ ಕಡೆಗೆ. ನಮ್ಮ ಅದೃಷ್ಟವೋ ಏನೋ ಗೊತ್ತಿಲ್ಲ, ಟಿ ಸಿ ಬಂದರು, ರಿಯಾಲಿಟಿ ಅವ್ರಿಗೆ ಹೇಳ್ಕೊಟ್ಟಿದ್ದಕ್ಕೆ ಮೇಹೂನ ಚಿಂತಾ ಮತ್ ಬರೋ ಅಂತ ಹೇಳಿದರು. ಆಮೇಲೆ ಅಮೌಂಟು ಸೇಮ್ ಅಮೌಂಟ್ ಇಸ್ಕೊಂಡ್ರು, 500 rupees ಪರ್ ಹೆಡ್ಡು ಟಿಕೆಟ್ ಕೊಟ್ಟರು. ನಾವು ಆರಾಮಾಗಿ ಹರಿದ್ವಾರದ ಕಡೆಗೆ ಹೋಗ್ತಾ ಇದ್ದೀವಿ. ನೀನ್ ಮೆಕ್ಯಾನಿಕ್ ಅಲ್ವಾ, ಈ ಟ್ರೈನ್ ಯಾಕೆ ಇಷ್ಟೊಂದು ಸೌಂಡ್ ಮಾಡ್ತಾ ಐತೆ? ಈ ಟ್ರೈನು ಇಂಜಿನ್ ಬಂದ್ಬಿಟ್ಟೈತೆ, ಅದಕ್ಕೆ ಇಷ್ಟೊಂದು ಸೌಂಡ್ ಮಾಡ್ತಾ ಐತೆ. ಎಷ್ಟಾದ ದುಡ್ಡು? ಹಾಫ್ ಇಂಜಿನ್ 8,000, ಫುಲ್ ಇಂಜಿನ್ 12,000. ಸ್ನೇಹಿತರೆ, ಹರಿದ್ವಾರಕ್ಕೆ ಬಂದ್ವಿ. ಇದು ಹರಿದ್ವಾರ ರೈಲ್ವೆ ಸ್ಟೇಷನ್. ಹರಿದ್ವಾರ ರೈಲ್ವೆ ಸ್ಟೇಷನ್ ಇದು. ರೈಲಿಂದ ಇಳಿದು ಈಗ ಹೊರಗಡೆ ಬಂದಿದ್ದೀವಿ. ಇದು ಪೂರ್ತಿ ಹರಿದ್ವಾರ ರೈಲ್ವೆ ಸ್ಟೇಷನ್ನು. ಜೊತೆಗೆ ಇಲ್ಲಿ ಪಾರ್ಕಿಂಗ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಕೇದಾರನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿಗೆ ಹೋಗುವಂತಹ ಮೇಯ್ನ್ ರೋಡ್ ಆಗಿರೋದ್ರಿಂದ, ಮೇಯ್ನ್ ಸರ್ಕಲ್ ಆಗಿರೋದ್ರಿಂದ ಎಲ್ಲ ಯಾತ್ರಿಕರು ಇಲ್ಲಿಗೆ ಬಂದು ಇಳಿತಾರೆ. ಅದಕ್ಕೋಸ್ಕರ ಇದು ಪವಿತ್ರವಾದ ಗಂಗಾರತಿ ನಡೆಯುವ ಸ್ಥಳ ಕೂಡ ಇಲ್ಲಿಗೆ ಹತ್ತಿರವಾಗಿರೋದ್ರಿಂದ ತುಂಬ ಜನ ಬರ್ತಾರೆ. ಬನ್ನಿ, ಈಗ ಹೋಗೋಣ, ಮೊದಲು ರೂಮ್ಗೆ ಹೋಗೋಣ, ಆಮೇಲೆ ಮಿಕ್ಕಿದ್ದೆಲ್ಲ ಕೆಲಸಗಳನ್ನು ಮಾಡೋಣ. ನೋಡ, ಲೇಡೀಸ್ ಓಡಿಸ್ತಾವ್ರಿ. ಸಭಿ ಚಲ್ತ. ಓ ಮೈ ಗಾಡ್. ಹರಿದ್ವಾರದಲ್ಲಿ ರೂಮ್ನೆಲ್ಲ ಹುಡುಕ್ತಾ ಇದ್ದೀವಿ, ಆದರೆ ಎಲ್ಲೂ ರೂಮ್ ಸಿಗ್ತಾ ಇಲ್ಲ. ಇಲ್ಲಿ ಧರ್ಮಶಾಲಾ ಅಂತ ಇದೆಯಂತೆ, ಆ ಧರ್ಮಶಾಲಾ ಹತ್ರಕ್ಕೆ ಈ ಚಾರ್ಜಿಂಗ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಹಿಂದೆ ಕುಂತವ್ರೆ. ಸ್ನೇಹಿತರೆ, ಗಂಗಾರತಿಗೆ ಟೈಮ್ ಆಗೋಗಿದೆ. ಹರಿದ್ವಾರದಲ್ಲಿರುವಂತಹ ಗಂಗಾ ನದಿಗೆ ಆರತಿ ಮಾಡುವಂತಹ ಜಾಗ ಇದು. ತುಂಬ ಅದ್ಭುತವಾದ ಪ್ಲೇಸು. ಇಲ್ಲಿ ತುಂಬ ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯವೂ ಕೂಡ ಆರತಿ ಮಾಡುವಂತಹ ಜಾಗ. ನಿಮಗೆ ತೋರಿಸ್ತೀನಿ ಮುಂದೆ. ಎಷ್ಟು ಪುಣ್ಯ ಮಾಡಿರಬೇಕು ಈ ಸ್ಥಳಕ್ಕೆಲ್ಲ ಬರಬೇಕಾದ್ರೆ. ನೋಡಿ, ಆರತಿ ಮಾಡ್ತಾ ಇದ್ದಾರೆ. ಇದನ್ನು ತಾರಾಬಾಬಾ ಘಾಟ್ ಅಂತಾರೆ. ಸಂಪ್ರದಾಯದಂತೆ ಆರತಿಯ ಕೆಲಸಗಳನ್ನು ಏನೇನೋ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಗಂಗಾರತಿ ನೋಡುವಂತಹ ಅದ್ಭುತವಾದ ಸಮಯವನ್ನು ನಾವು ಇವಾಗ ಅನುಭವಿಸ್ತಾ ಇದ್ದೀವಿ. ನೋಡಿ, ಈಗ ಆ ಬ್ರಿಡ್ಜ್ ಮೇಲಿದ್ದೀವಿ. ಈಗ ಗಂಗಾರತಿಯನ್ನು ನೀವು ನೋಡ್ಬೋದು. ಗಂಗೆಗೆ ಪೂಜೆ ಮಾಡುವಂತಹ ಸಮಯ ಇದು. ನೋಡಿ, ಗಂಗಾ ನದಿಯ ಮೇಲ್ಭಾಗದ ಬ್ರಿಡ್ಜ್ ಮೇಲಿಂದ ಗಂಗಾರತಿಯನ್ನ ನೋಡ್ತಾ ಇದ್ದೀರಾ. ಗಂಗಾರತಿ ಮಾಡುವಂತಹ ಜಾಗದ ಹತ್ರ ಹೋಗೋಣ. ಈ ಜಾಗ ಈಗ ಏನ್ ಹರಿತಾ ಇದೆ, ಇದು ಗಂಗೆ ಹರಿತಾ ಇರುವಂತಹ ಸ್ಥಳ. ಇದ್ರ ಮೇಲೆ ನಿಮಗೆ ಬ್ರಿಡ್ಜ್ ನೋಡಿ, ಎಷ್ಟು ದೊಡ್ಡ ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ಸುತ್ತಲೂ ಕೂಡ. ಈಗ ಗಂಗೆ ಆರತಿ ಮಾಡ್ತಾ ಇದಾರಲ್ಲ, ಆ ಜಾಗದ ಸಮೀಪ ಹೋಗೋಣ. ಮೆಟ್ಲಿದೋದ್ರೆ ಗಂಗೆಯನ್ನ ಸ್ಪರ್ಶ ಮಾಡ್ಬೋದು. ಭಗೀರಥ ತಪಸ್ಸನ್ನ ಮಾಡಿ ಗಂಗೆ ಭೂಮಿಗೆ ಇಳಿಸಿದಂತಹ ಕತೆ ನೀವು ಕೇಳಿದ್ದೀರಾ. ಅಂತಹ ಕತೆ ನೀವು, ಆ ಕತೆಗೆ ಸ್ಫೂರ್ತಿಯಾಗಿ ಇಲ್ಲಿ ಅನೇಕ ಜನ ಪೂಜೆ ಮಾಡ್ತಾರೆ, ಅದನ್ನೆಲ್ಲ ನೋಡ್ಬೋದು. ಗಂಗಾರತಿ ಮಾಡ್ತಾ ಇರುವಂತಹ ಜನಸ್ತೋಮ, ಗಂಗೆ ಆರತಿಯನ್ನ ಮಂಗಳಾರತಿ ತಗೊಳ್ಳುವಂತಹ ಜಾಗ ಇದು. ಈಗ ನೀವೇನು ನೋಡ್ತಾ ಇದ್ದೀರಾ, ಅದು ಮಂಗಳಾರತಿ ತಗೊಳ್ಳುವಂತಹ ಜಾಗ. ಸ್ನೇಹಿತರೆ, ಗಂಗೆಯನ್ನ ಸ್ಪರ್ಶ ಮಾಡ್ತಾ ಇದ್ದೀನಿ. ಎಂತಹ ಅದ್ಭುತವಾದ ಕ್ಷಣ ನೋಡಿ. ಬಾ ಬಾ ಬಾ. ಎಸ್,
ಗಂಗಾಪಾನ ತುಂಗಾಪಾನ ಅಂತ ಕರೀತಾರಲ್ಲ, ಹಂಗೆ ಭಗೀರಥ ಭೂಮಿಗೆ ಕರೆ ತಂದಂತಹ ಗಂಗೆಯನ್ನ ನಾನು ಸ್ಪರ್ಶ ಮಾಡ್ತಾ ಇದ್ದೀನಿ. ನಾನು ಎಂತಹ ಅದ್ಭುತ ರೆಕಾರ್ಡ್ ಆಗ್ತಾ ಇದೆ, ಎಂತಹ ಅದೃಷ್ಟವಂತ. ಎಲ್ಲಿಂದಲೋ, ಇಲ್ಲಿಯ ದೊಡ್ಡಬಳ್ಳಾಪುರ, ಇಲ್ಲಿಯ ಕತ್ತಿಹೊಸಳ್ಳಿ, ಅಲ್ಲಿಂದ ಇಲ್ಲಿಗೆ ಬಂದು ಆ ಗಂಗೆಯನ್ನು ಸ್ಪರ್ಶ ಮಾಡ್ತಾ ಇದ್ದೀನಿ. ಸಾವಿರಾರು ಜನ, ಲಕ್ಷಾಂತರ ಜನ ದಿನ ಬಂದು ಇಲ್ಲಿ ಗಂಗೆಯನ್ನ ಸ್ಪರ್ಶ ಮಾಡಿ ಆರತಿ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ತಾರೆ. ಈಗ ಆಶೀರ್ವಾದ ತಗೊಳಕ್ ಹೋಗೋಣ ನೋಡಿ. ಎಷ್ಟೊಂದು ಜನ ಆರತಿ ಮಾಡ್ತಾ ಇದ್ದಾರೆ. ಆರತಿ ಮಾಡ್ತಾ ಇರುವಂತಹ ಜಾಗ ಕೂಡ ನಿಮಗೆ ತೋರಿಸ್ತೀನಿ. ಗಂಗಾ ಸ್ನಾನಕ್ಕೆ ಅಂದ್ರೆ ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಮಾಡಿರುವಂತಹ ಜಾಗ. ಅಲ್ಲಿ ಅಲ್ಲಿ ಜನ ನಿಂತಿದಾರಲ್ಲ, ಅಲ್ಲಿ ಕಲ್ಲುಗಳೆಲ್ಲ ಇದೆ. ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಸಮಸ್ಯೆ ಜಾಸ್ತಿ, ಯಾಕೆಂದ್ರೆ ಜಾಸ್ತಿ ಆಳ ಇರೋದ್ರಿಂದ ಮುಂದಕ್ಕೆ ಹೋಗಂಗಿಲ್ಲ. ನೋಡಿ ಎಷ್ಟೊಂದು ಜನ ಬಂದು ಇಲ್ಲಿ ದಿನನಿತ್ಯ ಗಂಗೆ ಸ್ನಾನ ಮಾಡ್ತಾರೆ. ಸುತ್ತಲೂ ಕೂಡ ಗಂಗಾರತಿ ಮಾಡುವಂತ ಸ್ಥಳ ಇದು. ನೋಡಿ ಬ್ರಿಡ್ಜ್ ಎಲ್ಲ ನೀವು ನೋಡ್ತಾ ಇದೀರ, ಮೇಲೆ ಬ್ರಿಡ್ಜ್ ಕೂಡ ಇದೆ. ಪಕ್ಕದಲ್ಲಿ ದೇವಸ್ಥಾನ ಇದೆ, ಒಂದ್ ಕಡೆ ಗಂಗೆ ಹರಿತಾ ಇದ್ದಾರೆ, ಇನ್ನೊಂದ್ ಕಡೆ ಕೇದಾರನಾಥದಲ್ಲಿ ಯಾವ ರೀತಿ ಮನುಷ್ಯನ ತಲೆ ಮತ್ತೆ ಇದು ಶಿವಲಿಂಗ ಇರುತ್ತೆ, ಅದೇ ರೀತಿ ಶಿವಲಿಂಗ ಜೊತೆಗೆ ಬಸವಣ್ಣ ಎಲ್ಲಿದ್ರೆ ಅಲ್ಲಿ ಶಿವಲಿಂಗ ಇದ್ದೇ ಇರುತ್ತೆ, ಅಥವಾ ಶಿವಲಿಂಗ ಎಲ್ಲಿದ್ರೆ ಅಲ್ಲಿ ಬಸವಣ್ಣ ಇದ್ದೇ ಇರುತ್ತೆ. ಇಲ್ಲಿ ಪೂರ್ತಿ ನೋಡಿ ಫೆನ್ಸಿಂಗ್ ಹಾಕಿದ್ದಾರೆ, ಆ ಫೆನ್ಸಿಂಗ್ ಎಲ್ಲ ಮುರಿದೋಗಿದೆ. ಸ್ನಾನ ಮಾಡ್ಲಿಕ್ಕೆ ಅಲ್ಲಿಂದ ಅತ್ತ ಮುಂದಕ್ಕೆ ಹೋಗಂಗಿಲ್ಲ, ಯಾಕೆಂದ್ರೆ ತುಂಬಾ ಆಳವಾಗಿರೋದ್ರಿಂದ ಮುಂದೆ ಹೋದ್ರೆ ತುಂಬಾ ಆಳ ಜಾಸ್ತಿ ಇದೆ, ಅದಕ್ಕೋಸ್ಕರ ಮುಂದಕ್ಕೆ ಸ್ನಾನ ಮಾಡಕ್ ಯಾರನ್ನೂ ಬಿಡಲ್ಲ. ಅಲ್ಲೂ ಕೂಡ ಸ್ನಾನ ಮಾಡ್ಲಿಕ್ಕೆ ಇದೇ ರೀತಿ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ. ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲೂ ಕೂಡ ಇಲ್ಲೆಲ್ಲ ಫೆನ್ಸಿಂಗ್ ಹಾಕಿದ್ದಾರೆ. ತುಂಬಾ ಜನ ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದಾರೆ. ಏಕ ಅಲ್ಲಿಂದ ಮುಂದೇನು ಹೋಗಂಗಿಲ್ಲ. ಅಲ್ಲೂ ಕೂಡ ಮಂದಿರ ಇದೆ, ದೇವಸ್ಥಾನ. ನಾವು ಇನ್ನೊಂದು ಉದಾಹರಣೆ ಏನು ಅಂತ ಅಂದ್ರೆ, ತುಂಬಾ ಒಳ್ಳೆ ಜನ ಇಲ್ಲಿ ಬಂದು ಆರಾಮಾಗಿ ನೋಡ್ಲಿಕ್ಕೆ. ಮೇಲೆ ಕೂಡ ಅಲ್ಲಿ ನೋಡು, ಅಲ್ಲಿ ತೋರಿಸು, ಅಲ್ಲಿ ಮೇಲೆ ತೋರಿಸು. ಅಲ್ಲೂ ಕೂಡ ಏಕ ಫೆನ್ಸಿಂಗ್ ಹಾಕಿದ್ದಾರೆ ಗಂಗಾರತಿ. ಅಲ್ಲೂ ಕೂಡ ನೋಡ್ಬೋದು ನೀವು. ಇದ್ರ ಮೇಲೆ ಆರ್ಚ್ ಅಲ್ಲಿ ನಡ್ಕೊಂಡು ಹೋಗ್ತಾ ಗಂಗೆಯನ್ನ ನೋಡ್ತಾ ಇದ್ರೆ ಎಂತಹ ಅದೃಷ್ಟ ಮಾಡಿರ್ಬೇಕು ಅಂತ ಅಂದ್ರೆ, ಇಲ್ಲಿಗೆ ಬರ್ಲಿಕ್ಕೂ ಕೂಡ ಅದೃಷ್ಟ ಮಾಡಿರ್ಬೇಕು, ಇಲ್ಲ ಅಥವಾ ನಮ್ಮನ್ನ ಒಂದ್ ಕಡೆ ಶಿವ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು. ಅಂತ ಪವಿತ್ರವಾದ ಸ್ಥಳ, ನಮ್ಮನ್ ಕರ್ಕೊಂಡ್ ಬಂದಿದ್ದಾರೆ, ಖುಷಿ ಆಯ್ತು. ಬನ್ನಿ, ಇನ್ನ ಮುಂದೆ ಏನೇನ್ ವಿಶೇಷತೆ ಇದೆ ಎಲ್ಲ ನೋಡೋಣ. ಇಟ್ಕೊಂಡು ತುಂಬಿಕೊಂಡು ಹೋಗೋಕೆ ಅನೇಕ ರೀತಿಯ ಚಿಕ್ಕ ಚಿಕ್ಕ ಬಾಟ್ಲುಗಳಿಂದ ಹಿಡಿದು ದೊಡ್ಡ ದೊಡ್ಡ ಬಾಟ್ಲುಗಳು ಕೂಡ ಇಲ್ಲಿದ್ದಾವೆ. ಜೊತೆಗೆ ಆರತಿ ಮಾಡ್ಲಿಕ್ಕೆ ನೋಡಿ, ಈ ರೀತಿ ಹೂವಿನ ಚಿಕ್ಕ ಚಿಕ್ಕ ಬುಟ್ಟಿಗಳನ್ನು ಕೂಡ ಮಾಡಿದ್ದಾರೆ. ಹೂವ ಇದೆಲ್ಲ ಇವೆಲ್ಲ ಗಂಗೆಯನ್ನ ಬಾಟ್ಲಲ್ಲಿ ತಗೊಂಡು ಹೋಗೋಕೆ ಇಟ್ಕೊಂಡಿರುವಂತಹ ವಸ್ತುಗಳು. ಸ್ನೇಹಿತರೆ, ಹರಿದ್ವಾರಕ್ಕೆ ಬಂದು ಹರಿದ್ವಾರದ ಹಿನ್ನೆಲೆ ಚರಿತ್ರೆ ತಿಳ್ಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇರಲ್ಲ. ಪುರಾಣದಲ್ಲಿ ಮಾಯಾಪುರಿ, ಗಂಗಾದ್ವಾರ, ಕಪಿಲಸ್ಥಾನ ಎಂಬ ಹೆಸರುಗಳಿಂದ ಕರೆಯುವ ಹರಿದ್ವಾರ ಹಿಮಾಲಯಕ್ಕೆ ಯಾತ್ರೆ ಕೈಗೊಳ್ಳುವ ನಾಲ್ಕು ಧಾಮಗಳಾದ ಬದ್ರಿನಾಥ, ಕೇದಾರನಾಥ, ಗಂಗೋತ್ರಿ, ಯಮುನೋತ್ರಿಗಳಿಗೆ ಹೋಗ್ಬೇಕಾದ್ರೆ ಮೊದಲು ಇಲ್ಲಿನ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಒಂದು ನಂಬಿಕೆ ಇರುತ್ತೆ. ಮಹಾಭಾರತದ ವನಪರ್ವದಲ್ಲಿ ದೌಮ್ಯ ಎಂಬ ಋಷಿಯು ಧರ್ಮರಾಯನಿಗೆ ಪವಿತ್ರ ತೀರ್ಥಗಳ ಬಗ್ಗೆ ಹೇಳುವಾಗ ಗಂಗಾದ್ವಾರ ಮತ್ತೆ ಇಲ್ಲಿನ ಕಂಕಾಲ್ಗಳ ಬಗ್ಗೆ ಹೇಳಿರುವುದು ವಿಶೇಷವಾಗಿರುತ್ತೆ. ಹರಿದ್ವಾರದ ಹರ್ಕಿಪೌರಿಯ ಬ್ರಹ್ಮಕುಂಡಕ್ಕೆ ಅಮೃತದ ಹನಿಗಳು ಬಿದ್ದು ಅನ್ನೋದು ನಂಬಿಕೆ ಇದೆ. ಅದೇ ಹರ್ಕಿಪೌರಿಯ ಬ್ರಹ್ಮಕುಂಡವನ್ನ ಗಂಗಾ ನದಿ ಸ್ಪರ್ಶಿಸೋದು ವಿಶೇಷವಾಗಿರುತ್ತೆ. ವಿಶೇಷವಾಗಿ ಬ್ರಹ್ಮ ತಪಸ್ಸು ಮಾಡಿದ್ದಂತಹ ಈ ಜಾಗಕ್ಕೆ ಶಿವ ಮತ್ತೆ ವಿಷ್ಣು ವೈದಿಕ ಕಾಲದಲ್ಲಿ ಭೇಟಿ ನೀಡ್ತಾರೆ ಅನ್ನೋದು ಒಂದು ವಿಶೇಷವಾದ ನಂಬಿಕೆ ಇದೆ. ಸೂರ್ಯ ಮುಳುಗುವ ಸಮಯದಲ್ಲಿ ನಡೆಯುವ ಗಂಗಾರತಿ ವಿಶೇಷವಾದರೂ ಕೂಡ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಸ್ನೇಹಿತರೆ, ಗಂಗಾರತಿ ಮಾಡಿದ್ದಾದ್ಮೇಲೆ, ಗಂಗೆಯ ಆರ್ತಿಯ ಆಶೀರ್ವಾದವನ್ನ ಪಡೆದ್ಮೇಲೆ ಈ ಬ್ರಿಡ್ಜ್ ಮೇಲೆ ಓಡಾಡುವಂತಹ ಅದ್ಭುತವಾದ ಯೋಗ ಯಾರಿಗುಂಟು ಯಾರಿಗಿಲ್ಲ. ನೀವೇನಾದರೂ ಹರಿದ್ವಾರಕ್ಕೆ ಬಂದರೆ
ಗಂಗಾರತಿ ಆದ್ಮೇಲೆ ಒಂದ್ ಸ್ವಲ್ಪ ದೂರ ನಡ್ಕೊಂಡು ಮುಂದೆ ಬಂದ್ರೆ ಗಂಗೆಯ ಮೇಲೆ ಈ ರೀತಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಕೆಳಗಡೆ ಗಂಗೆಯ ನದಿ ಹರಿತಾ ಇರ್ತಾರೆ, ಮೇಲೆ ನಾವು ಈ ರೀತಿ ಆರಾಮಾಗಿ ಓಡಾಡ್ಕೊಂಡು ಒಂಥರ ಫೀಲ್ ಗುಡ್ ಅಂತ ಅನ್ಬೋದು. ನೀವು ಕೂಡ ಬಂದ್ರೆ ಈ ರೀತಿ ಓಡಾಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಮುಂದೆ ಇವತ್ತು ರೂಮ್ಗೆ ಹೋಗಿ ಅಲ್ಲಿ ನಿಮಗೆ ಯಶವಂತಪುರದಿಂದ ಹರಿದ್ವಾರದವರೆಗೆ ನಡೆದಿರುವಂತಹ ಎಲ್ಲ ಒಂದೊಂದಾಗಿ ವಿಚಾರಗಳನ್ನು ಹೇಳ್ತಾ ಇವತ್ತಿನ ದಿನವನ್ನು ಮುಗಿಸೋಣ. ಬನ್ನಿ ರೂಮ್ಗೆ ಹೋಗೋಣ.